ಕುಟುಂಬ ರಾಜಕಾರಣಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ ಅಂತ ಬಿಜೆಪಿ ಯಾವಾಗಲೂ ಹೇಳ್ತಾ ಬರ್ತಾ ಇದ್ರು ಕೂಡ 100% ಅದನ್ನೇನು ಅವರು ಫಾಲೋ ಮಾಡಿಲ್ಲ ಹಾಗಾಗಿ ಅವತ್ತು ತ್ಯಾಗ ಮಾಡಿದ ಈಶ್ವರಪ್ಪನವರಿಗೆ ಈಗ ಹೈಕಮಾಂಡ್ ಏನಾದರೂ ಕೃಪೆ ತೋರುತ್ತಾ ಯಡಿಯೂರಪ್ಪ ಪುತ್ರನಿಗೆ ಮತ್ತೊಮ್ಮೆ ಸ್ಪರ್ಧೆಗೆ ಕ್ಲಿಯರೆನ್ಸ್ ಸಿಗುತ್ತಾ ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರ ಅವರಿಗೆ ಟಿಕೆಟ್ ಕೊಡುತ್ತಾ ಈಶ್ವರಪ್ಪನವರು ಕೂಡ ಪಕ್ಷ ಹೇಳ್ತಂತ ಚುನಾವಣೆಯಿಂದ ಹಿಂದೆ ಸರಿದಿದ್ದರು ಸೋ ಹಾಗಾಗಿ ಈಗ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಲ್ಲಿಲ್ಲ ಈಶ್ವರಪ್ಪನವರು ಇಲ್ಲ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಹಾವೇರಿಯಿಂದ ಟಿಕೆಟ್ ಪ್ರಯತ್ನ ಪಡ್ತಾ ಇದ್ದಾರೆ ಐದಾರು ಜನ ಹಾಲಿ ಸಂಸದರಿಗೆ ಏಜ್ ಬಾರ್ ಕೆಲವರು ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಯಾರು ಟಿಕೆಟ್ ಯಾರು ಕೊಕ್ಕು ಎಷ್ಟು ಹೊಸಬರಿಗೆ ಲಕ್ ಅಂತಕಂತದ್ದು ಜೋರಾಗ್ತಾ ಇದೆ ಪರಿವಾರ ರಾಜಕಾರಣಕ್ಕೆ ಈ ಸರ್ತಿ ಮಣೆ ಹಾಕುತ್ತಾ ಬಿಜೆಪಿ ಅಂತಾನೂ ಕೂಡ ಚರ್ಚೆ ಇದೆ ಈಗ ಪುತ್ರನಿಗೆ ಲೋಕಸಭಾ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಈಶ್ವರಪ್ಪನವರು ಕಾಂತೇಶ್ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೇಳಿದ್ದಾರೆ ಯಾಕೆಂದರೆ ಹಾವೇರಿಯ ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಅವರು ನಾನು ನೆಕ್ಸ್ಟ್ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಸೊ ಹಾವೇರಿ ಕ್ಷೇತ್ರದ ಟಿಕೆಟ್ ಪುತ್ರ ಕಾಂತೇಶ್ಗೆ ನೀಡುವಂತೆ ಈಶ್ವರಪ್ಪ ಡಿಮಾಂಡ್ ಅವ್ರದ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಹಾವೇರಿನಲ್ಲಿದೆ ಈಶ್ವರಪ್ಪನವ್ರ ಮಗನೇ ಅದನ್ನೆಲ್ಲ ನೋಡ್ಕೋತಾರೆ ಕಳೆದೊಂದು 7-8 ವರ್ಷದಿಂದ ಹಾವೇರಿ ಜೊತೆ ಅವರು ನಿಕಟ ಸಂಪರ್ಕದಲ್ಲಿದ್ದಾರೆ ಕಾಂತೇಶ್ ಹಾಗಾಗಿ ಅಲ್ಲಿ ಟಿಕೆಟ್ ಕೇಳ್ತಿರೋದು ಶಿವಮೊಗ್ಗದಲ್ಲೇ ಕೇಳ್ಬೋದು ಬಟ್ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಮಗ ಇದ್ದಾರಲ್ಲ ಹಾಗಾಗಿ ಅವರು ಹಾವೇರಿ ಕೇಳ್ತಾ ಇದ್ದಾರೆ ಅವತ್ತು ಹೈಕಮಾಂಡ್ ಮಾತಿಗೆ ಒಪ್ಪಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ ಈಶ್ವರಪ್ಪ ಈ ಬಾರಿಯೂ ಸ್ಪರ್ಧೆಗೆ ಇಚ್ಛೆ ಮಾಡಿದರಂತೆ ಯಾರು ಬಿವೈ ರಾಘವೇಂದ್ರ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ ಅವರು ಈ ಸರ್ತಿ 4th ಟೈಮ್ ಎಲೆಕ್ಷನ್ಗೆ ಟಿಕೆಟ್ ಕೇಳ್ತಿರೋದು ರಾಘವೇಂದ್ರ ಅವರ ಸ್ಪರ್ಧೆಗೂ ಓಕೆ ಅಂದರೆ ಈಶ್ವರಪ್ಪನವರ ಪುತ್ರನಿಗೂ ಟಿಕೆಟ್ ಕೊಡಬೇಕಾಗುತ್ತೆ ನ್ಯಾಯ ಎಲ್ರಿಗೂ ಒಂದೇ ರೀತಿಯಲ್ಲಿ ನ್ಯಾಯ ಅನ್ನೋ ಕಾರಣಕ್ಕೋಸ್ಕರ ಅಲ್ಟಿಮೇಟ್ಲಿ ಗೆಲ್ಲುವ ಕುದುರೆಗೆ ಟಿಕೆಟ್ ಸಿಗುತ್ತೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ ಮಸೂದ್ ಈಗ ಕುಟುಂಬ ರಾಜಕಾರಣ ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿದ್ರು ಬಿಜೆಪಿ ಏನು ಅದನ್ನು 100% ಪಾಲಿಸ್ಕೊಂಡು ಬಂದಿಲ್ಲ ಹಾಗಾಗಿ ಯಡಿಯೂರಪ್ಪನವ್ರ ಪುತ್ರನಿಗೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರ ಪುತ್ರನಿಗೆ ಹಾವೇರಿಯಲ್ಲಿ ಟಿಕೆಟ್ ಸಿಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಅರವಿಂದ್ ಮುಖ್ಯವಾಗಿ ಈಶ್ವರಪ್ಪನವರ ವಿಚಾರಕ್ಕೆ ಬಂದರೆ ಈಶ್ವರಪ್ಪನವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೈಕಮಾಂಡ್ ಮಾತಿಗೆ ಕಟ್ಟುಬಿದ್ದು ಹೈಕಮಾಂಡ್ ಮಾತನ್ನು ಒಪ್ಪಿಕೊಂಡು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ತಮ್ಮ ಪುತ್ರನಿಗೆ ಹಾವೇರಿ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಯಾಕೆ ಹಾವೇರಿ ಅಂದರೆ ಕಾಗಿನೆಲೆ ಗುರುಪೀಠದ ಪ್ರಧಾನ ಮಠ ಅಲ್ಲೇ ಇರುವಂಥದ್ದು ಜೊತೆಗೆ ಅಹಿಂದ ಮತಗಳ ಸಮುದಾಯ ಜಾಸ್ತಿ ಇದೆ ಹಾವೇರಿನಲ್ಲಿ ಜೊತೆಗೆ ಬೊಮ್ಮಯ್ಯವರ ತವರು ಜಿಲ್ಲೆ ಅದು ಈ ಎಲ್ಲ ಕಾರಣಗಳಿಂದಾಗಿ ಆ ಪುತ್ರನಿಗೆ ಗೆಲುವು ಸಿಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇರುವಂಥದ್ದು ಈಶ್ವರಪ್ಪನವರು ಜೊತೆಗೆ ಈಗಾಗಲೇ ಉದಾಸಿ ಅವರು ನಿವೃತ್ತಿ ಕೂಡ ಘೋಷಣೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಹಾವೇರಿ ಟಿಕೆಟ್ ಕೊಡಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ಈಶ್ವರಪ್ಪನವರ ಈ ಬೇಡಿಕೆಯನ್ನು ಹೈಕಮಾಂಡ್ ನಾಯಕರು ಒಪ್ಕೊಳ್ತಾರಾ ಒಪ್ಪಳಲ್ವಾ ಅನ್ನುವಂಥದ್ದು ಕಾದು ನೋಡಬೇಕು ವಿಧಾನಸಭೆ ಚುನಾವಣೆಯಲ್ಲಿ ಯಾವಾಗ ಟಿಕೆಟ್ ಕೊಡಲ್ಲ ಅಂತ ಹೇಳಿ ನಂತರ ಮತ್ತೆ ಮೋದಿಯವರು ಅವರನ್ನ ಕರೆ ಮಾಡಿ ಸಮಾಧಾನ ಪಡಿಸಿದ್ರು ಆ ಸಂದರ್ಭದಲ್ಲಿ ಈಶ್ವರಪ್ಪನವ್ರಿಗೆ ಒಂದು ರೀತಿಯಲ್ಲಿ ನಂಬಿಕೆ ಹುಟ್ಕೊಳ್ತು ಕಾಂತೇಶ್ ಅವ್ರಿಗೆ ಟಿಕೆಟ್ ಕೊಡಿಸ್ಬೋದು ಅಂತ ಆ ಹಿನ್ನೆಲೆಯಲ್ಲೇ ಈಗ ಹಾವೇರಿ ಟಿಕೆಟ್ ಕೇಳ್ತಾ ಇದ್ದಾರೆ ಕೊಡ್ತಾರಾ ಹೈಕಮಾಂಡ್ ಅವರು ಇಲ್ವಾ ಅನ್ನುವಂಥದ್ದು ಜೊತೆಗೆ ಅವರು ಹೈಕಮಾಂಡ್ ಮಾತಿಗೆ ಒಪ್ಕೊಂಡಿರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಒಂದು ಗಿಫ್ಟ್ ರೂಪದಲ್ಲಿ ಹಾವೇರಿ ಲೋಕಸಭೆ ಕ್ಷೇತ್ರನ ಅವರ ಪುತ್ರನಿಗೆ ಗಿಫ್ಟ್ ರೂಪದಲ್ಲಿ ಕೊಡ್ತಾರಾ ಇಲ್ವಾ ಅನ್ನೋದು ಕಾದು ನೋಡಬೇಕು ಆದರೆ ಸರ್ವೆಗಳ ಆಧಾರದಲ್ಲಿ ಈ ಬಾರಿ ನಿರ್ಧಾರ ಮಾಡೋ ಸಾಧ್ಯತೆ ಇದೆ ಏನು ಮಾಡ್ತಾರೆ ಹೈಕಮಾಂಡ್ ಅನ್ನುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಬಿ ವೈ ರಾಘವೇಂದ್ರ ಅವರು 4ನೇ ಬಾರಿ ಶಿವಮೊಗ್ಗದಿಂದಲೇ ಆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ ಈಗಾಗಲೇ ಅವರು ಆ ನಿಟ್ಟಿನಲ್ಲಿ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಈ ಬಾರಿ ಸಂಪುಟ ಪುನಾರಚನೆ ಆದರೆ ಅವ್ರಿಗೂ ಕೂಡ ಸ್ಥಾನ ಸಿಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೆ 4ನೇ ಬಾರಿಗೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತಾರೆ ಹೈಕಮಾಂಡ್ನವರು ಅನ್ನುವಂಥದ್ದು ಕಾದು ನೋಡಬೇಕು ಯಡಿಯೂರಪ್ಪನವರು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಪ್ರಧಾನ ಪಾತ್ರ ವಹಿಸಿದರು ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಪ್ರಧಾನ ಪಾತ್ರ ವಹಿಸ್ತಾರೆ ಆ ಹಿನ್ನೆಲೆಯಲ್ಲಿ ರಾಘವೇಂದ್ರ ಅವ್ರಿಗೂ ಕೂಡ ಟಿಕೆಟ್ ಕೊಡೋ ಸಾಧ್ಯತೆ ಜಾಸ್ತಿ ಇದೆ ಆದರೆ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಅಸ್ಪಷ್ಟ ಅರವಿಂದ್ ಓಕೆ ಮಸೂದ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ